ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಛಾಯಾ. ಸೆರೆನಿಟಿ ವೆಲ್ನೆಸ್ ಇನ್ಸ್ಟಿಟ್ಯೂಟ್ನಲ್ಲಿ ಆಯುರ್ವೇದ ತಜ್ಞೆ ಮತ್ತು ಕೌನ್ಸಿಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಹಿಂದಿನ ಸಂಚಿಕೆಯಲ್ಲಿ ನಾವು ಬೊಜ್ಜನ್ನು ಕರಗಿಸ್ಲಿಕ್ಕೆ ಕೆಲವೊಂದು ಪರಿಹಾರಗಳ ಬಗ್ಗೆ ತಿಳ್ಕೊಂಡ್ವಿ. ಈ ಸಂಚಿಕೆಯಲ್ಲೂ ಕೂಡ ಮತ್ತಷ್ಟು ಪರಿಹಾರಗಳ ಬಗ್ಗೆ ತಿಳ್ಕೊತ ಹೋಗೋಣ. ಇನ್ನು ಮೂರನೇ ಪದಾರ್ಥ, ಹೊಟ್ಟೆಯ ಬೊಜ್ಜನ್ನು ಕಡಿಮೆ ಮಾಡಲು ಯಾವುದನ್ನು ಬಳಸ್ತೀವಿ ಅಂತಂದರೆ ಮಜ್ಜಿಗೆ, ಬಟರ್ಮಿಲ್ಕ್ ಅಥವಾ ತಕ್ರಪಾನ ಅಂತ ಹೇಳುವಂಥದ್ದು. ಸಾಕಷ್ಟು ಜನರು ಏನು ಮಾಡ್ತಾರೆ ಅಂದರೆ ಮೊಸರನ್ನು ಸೇವನೆ ಮಾಡ್ತಾರೆ. ಮೊಸರು ಏನು ಮಾಡುತ್ತೆ, ಇದು ಜೀರ್ಣ ಮಾಡ್ಕೊಳ್ಳೋಕ್ಕೆ ಹೆವಿ ಆಗುತ್ತೆ ಮತ್ತು ಕೊಬ್ಬನ್ನು ಕೂಡ ಹೆಚ್ಚು ಮಾಡುತ್ತೆ. ಆದರೆ ಮಜ್ಜಿಗೆ ಬಹಳ ಪ್ರಯೋಜನಕಾರಿ, ಇದು ಜೀರ್ಣಿಸಿಕೊಳ್ಳಲು ಕೂಡ ಸುಲಭ ಆಗಿರುವಂಥದ್ದು. ಇದರಲ್ಲಿ ರೂಕ್ಷ ಗುಣ ಇರೋದ್ರಿಂದ ನಮ್ಮ ದೇಹದಲ್ಲಿ ಶೇಖರಣೆ ಆಗಿರುವಂತಹ ಕೊಬ್ಬನ್ನು ಕರಗಿಸುವಂತಹ ಕೆಲಸ ಮಾಡುವಂಥದ್ದು. ನೀವು ಈ ಮೊಸರಿಗೆ ಚೆನ್ನಾಗಿ ನೀರನ್ನು ಬೆರೆಸಿ ಚೆನ್ನಾಗಿ ಕಡಿದು ಅದ್ರ ಮೇಲೆ ಬರುವಂತಹ ಕೆನೆಯನ್ನೆಲ್ಲ ತೆಗೆದು ಅದಕ್ಕೆ ತುಪ್ಪದಲ್ಲಿ ಮಾಡಿರುವಂತಹ ಒಗ್ಗರಣೆ ಲೈಕ್ ಹಿಂಗು, ಜೀರಿಗೆ, ಕರಿಬೇವೆಲ್ಲ ಹಾಕಿ ಮಸಾಲೆ ಮಜ್ಜಿಗೆ ಪ್ರಿಪೇರ್ ಮಾಡಿ ನೀವು ಸೇವನೆ ಮಾಡ್ಕೊತ ಹೋಗ್ಬೋದು. ಇದು ಬಹಳನೇ ಒಂದು ಉಪಯುಕ್ತವಾದಂತಹ ಪದಾರ್ಥ ವೆಯ್ಟ್ ಲಾಸ್ಗೆ ಸಂಬಂಧಪಟ್ಟ ಹಾಗೆ. ಆದರೆ ಇದನ್ನು ನಾವು ಹೇಗೆ ಸೇವನೆ ಮಾಡಬೇಕು ಅಂತಂದರೆ, ಈ ಒಂದು ಲೋಟ ಮಜ್ಜಿಗೆ ನೀವು ಊಟಕ್ಕೆ ಏನಾದರೂ ತೊಗೊಂಡಿದ್ದೆ ಆದಲ್ಲಿ ಊಟದ ಮಧ್ಯೆ ಒಂದು ಸ್ವಲ್ಪ ಸ್ವಲ್ಪ ಗುಟುಕು ಮಜ್ಜಿಗೆನ ಸೇವನೆ ಮಾಡ್ತಾ ಬರ್ಬೋದು. ಮಿಕ್ಕಂತಹ ಏನು ಅರ್ಧ ಲೋಟ ಮಜ್ಜಿಗೆ ಇರುತ್ತಲ್ಲ ಅದನ್ನು ಊಟ ಆದ ಮೇಲೆ, ಊಟದ ಕೊನೆಯಲ್ಲಿ ಸೇವನೆ ಮಾಡಬೇಕು. ಯಾಕೆಂದರೆ ಊಟದ ಕೊನೆಯಲ್ಲಿ ನಾವು ಕಷಾಯ ರಸಯುಕ್ತವಾದಂತಹ ಪದಾರ್ಥ ಸೇವನೆ ಮಾಡಬೇಕು ಅಂತ ಆಯುರ್ವೇದದಲ್ಲಿ ಹೇಳಿರುವಂಥದ್ದು. ಮಜ್ಜಿಗೆ ಕಷಾಯ ರಸ ಆಗಿರೋದ್ರಿಂದ ಈ ಮಜ್ಜಿಗೆನ ಊಟದ ಕೊನೆಯಲ್ಲಿ ಅರ್ಧ ಲೋಟ ಅಷ್ಟು ತಾವು ತೊಗೊಳ್ಬೋದು. ಆದರೆ ಕೆಲವರು ಏನು ಮಾಡ್ತಾರೆ ಅಂದರೆ ಒಂದೂವರೆಯಿಂದ ಎರಡು ಲೋಟದ ತನಕ ಮಜ್ಜಿಗೆನ ಊಟ ಆದ ತಕ್ಷಣ ಕುಡಿದು ಬಿಡ್ತಾರೆ. ಹಾಗೆ ಮಾಡಬಾರ್ದು, ಯಾಕೆಂದರೆ ನಾವು ಊಟ ಆದ ತಕ್ಷಣ ನೀರನ್ನು ಕೂಡ ಹೆಚ್ಚಾಗಿ ಸೇವನೆ ಮಾಡಲ್ಲ ಅಲ್ವಾ. ಹೀಗೆ ಮಾಡಿದ್ರೆ ಮೆಟಬಾಲಿಸಮ್ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಹಾಗೆ ಮಾಡಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಮಜ್ಜಿಗೆನ ಸೇವನೆ ಮಾಡಬೇಕು ಊಟ ಆದಮೇಲೆ. ಈ ಒಂದು ಎಚ್ಚರಿಕೆ ವಹಿಸ್ಕೊಂಡ್ರೆ ಇದು ನಿಮಗೆ ಬಹಳ ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತೆ. ಮತ್ತು ಊಟದ ನಂತರ ತಾವು ತಾಂಬೂಲ ಕೂಡ ಸೇವನೆ ಮಾಡ್ಬೋದು. ತಾಂಬೂಲ ಕೂಡ ಕಷಾಯ ರಸ ಆಗಿರೋದ್ರಿಂದ ದೇಹದಲ್ಲಿರುವಂತಹ ಕಫವನ್ನು ಕಡಿಮೆ ಮಾಡುತ್ತೆ. ಮೇಧಧಾತುವನ್ನು ಅಥವಾ ಫ್ಯಾಟ್ ಡೆಪಾಸಿಷನ್ ಇರುತ್ತೆ ಅದು ಕೂಡ ಕಡಿಮೆ ಮಾಡುತ್ತೆ. ನಾವು ಸೇವಿಸಿದಂತಹ ಆಹಾರವನ್ನು ಜೀರ್ಣಿಸಿಕೊಳ್ಳಲು ಕೂಡ ಬಹಳ ಉಪಯುಕ್ತ ತಾಂಬೂಲ. ಆದರೆ ಇದರಲ್ಲೂ ಕೂಡ ಒಂದು ಎಚ್ಚರಿಕೆ ಏನು ವಹಿಸ್ಬೇಕಪ್ಪ ಅಂತಂದರೆ, ತಾಂಬೂಲಕ್ಕೆ ಯಾವುದೇ ರೀತಿಯಾದಂಥ ಗುಲ್ಕಂದ್ ಆ್ಯಡ್ ಮಾಡೋದಾಗಲಿ ಅಥವಾ ಸಿಹಿ ಪದಾರ್ಥಗಳನ್ನು ಆ್ಯಡ್ ಮಾಡೋದಾಗಲಿ ಮಾಡಬಾರ್ದು. ನಾವು ಯಾಕೆ ತಾಂಬೂಲ ಸೇವನೆ ಮಾಡ್ತೀವಿ ಅಂದರೆ ಜೀರ್ಣ ಆಗೋಕ್ಕೆ, ಕಫ ಕಡಿಮೆ ಆಗಲಿಕ್ಕೆ, ಮೇಧಧಾತು ಕಡಿಮೆ ಆಗಲಿಕ್ಕೆ. ಯಾವಾಗ ನಾವು ಈ ಸಿಹಿ ಪದಾರ್ಥಗಳನ್ನು ನಾವು ಆ್ಯಡ್ ಮಾಡ್ತೀವಲ್ಲ, ಆ್ಯಡ್ ಮಾಡಿದಾಗ ಅದು ಕಫ ಕಡಿಮೆ ಮಾಡೋದ್ರ ಬದಲು ದೇಹದಲ್ಲಿರುವಂತಹ ಕಫವನ್ನು ಹೆಚ್ಚು ಮಾಡುತ್ತೆ. ಹಾಗಾಗಿ ಈ ರೀತಿಯಾಗಿ ಸೇವನೆ ಮಾಡಬಾರ್ದು. ಇನ್ನು ನಾಲ್ಕನೇ ಪರಿಹಾರದ ಕಡೆ ನಾವು ನೋಡ್ತಾ ಹೋದರೆ ಏನಾಗುತ್ತೆ, ತೂಕ ಜಾಸ್ತಿ ಆಗಲು ಅಥವಾ ಹೊಟ್ಟೆ ಬೊಜ್ಜು ಜಾಸ್ತಿ ಆಗೋದಕ್ಕೆ ಮತ್ತೊಂದು ಕಾರಣ ಏನಪ್ಪ ಅಂತಂದರೆ, ಕೆಲವೊಂದ್ಸಲ ಹಸಿವೆ ಇಲ್ಲದೇ ಇದ್ದರೂ ಏನು ಮಾಡಿಬಿಡ್ತಾರೆ, ಆಹಾರ ಸೇವನೆ ಮಾಡ್ತಾರೆ, ಏನಾದರೂ ಒಂದು ತಿಂತಾನೆ ಇರ್ತಾರೆ. ಮಂಚಿಂಗ್ಸು, ಫುಡ್ ಕ್ರೇವಿಂಗ್ಸು, ಒಂದು ರೀತಿಯ ಬಿಂಜ್ ಈಟಿಂಗ್ ಆಗಿರುತ್ತೆ, ಜಂಕ್ ಫುಡ್ಡು, ಈ ಥರ ಅತಿಯಾಗಿ ಸೇವನೆ ಮಾಡಿದ್ರೂ ಕೂಡ ಈ ಬೊಜ್ಜಿಗೆ ಕಾರಣ ಆಗುತ್ತೆ. ಈ ಥರದ ಅನ್ಹೆಲ್ತಿ ಫುಡ್ಸ್ ನೀವು ಸೇವನೆ ಮಾಡೋದ್ರ ಬದಲು, ಕ್ರೇವಿಂಗ್ಸ್ ಇರುತ್ತೆ ಆ ಸಮಯದಲ್ಲಿ, ಈ ಥರ ಅನ್ಹೆಲ್ತಿ ಫುಡ್ಸ್ ಸೇವನೆ ಮಾಡೋದ್ರ ಬದಲು ಹೆಲ್ತಿ ಸ್ನ್ಯಾಕಿಂಗ್ ಮಾಡ್ಕೋಬೋದು. ಒಳ್ಳೆ ಆರೋಗ್ಯಕರವಾದಂತಹ ಆಹಾರ, ವೆಯ್ಟ್ ಜಾಸ್ತಿ ಆಗದೇ ಇರುವಂತಹ ಆಹಾರ ಸೇವನೆ ಮಾಡ್ಬೋದು. ಯಾವುದು ಅಂತಂದರೆ, ಆಯುರ್ವೇದದಲ್ಲಿ ಹೇಳಿರೋ ಹಾಗೆ ರೋಸ್ಟೆಡ್ ಫುಡ್ಸ್, ಹುರಿದಂತಹ ಪದಾರ್ಥಗಳನ್ನು ಸೇವನೆ ಮಾಡ್ಬೋದು. ಯಾವೆಲ್ಲ ಹುರಿದ ಪದಾರ್ಥಗಳು ಅಂತಂದರೆ, ಹುರುಗಡ್ಲೆ ಅಥವಾ ರೋಸ್ಟೆಡ್ ಚನ್ನ, ರಾಜಗೀರ್ ಲಡ್ಡು ಇರ್ಬೋದು, ಮಖಾನ್ನ ಅಂತ ಕರಿತೀವಿ ಅದು. ನೋಡಿ, ಮಖಾನ್ನದಲ್ಲಿ ಏನಾಗುತ್ತೆ, ಒಂದು ವೆಯ್ಟ್ ಗೇನ್ಗೂ ಸಹಾಯ ಆಗುತ್ತೆ, ವೆಯ್ಟ್ ಲಾಸ್ಗೂ ಸಹಾಯ ಆಗುತ್ತೆ. ಅದು ನೀವು ಪ್ರಿಪರೇಷನ್ ಅಥವಾ ಪ್ರಿಪೇರ್ ಮಾಡುವ ವಿಧಿ ಮೇಲೆ ಡಿಪೆಂಡ್ ಆಗುವಂಥದ್ದು. ನೀವು ಈ ಮಖಾನನ ಚೆನ್ನಾಗಿ ತುಪ್ಪದಲ್ಲಿ ಹುರಿದು ಅದಕ್ಕೆ ಹಾಲನ್ನು ಬೆರೆಸಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಸೇವನೆ ಮಾಡಿದ್ರೆ ಆಬ್ವಿಯಸ್ಲಿ ನಿಮಗೆ ವೆಯ್ಟ್ ಗೇನ್ ಆಗುತ್ತೆ. ಅದೇ ನೀವು ಈ ಮಖಾನನ ಡ್ರೈ ರೋಸ್ಟ್ ಮಾಡಿ ಸ್ವಲ್ಪ ಚಿವಡ ಥರ ಒಂದು ಮಾಡಿಕೊಂಡು ಸೇವನೆ ಮಾಡಿದ್ರೆ ನಿಮಗೆ ಏನಾಗುತ್ತೆ, ಅವಾಗ ಕ್ಯಾಲೋರೀಸು ಹೆಚ್ಚಾಗಿ ಸೇವನೆ ಮಾಡಬೇಕು ಹೆಚ್ಚಾಗಿ ಹೋಗೋದಿಲ್ಲ, ಮತ್ತು ಅನ್ಹೆಲ್ತಿ ಫುಡ್ಸ್ ಸೇವನೆ ಮಾಡಬೇಕು ಅನ್ನುವಂಥ ಕ್ರೇವಿಂಗ್ಸ್ ಕೂಡ ಬರೋದಿಲ್ಲ. ಹಾಗಾಗಿ ಇದರಿಂದ ತಪ್ಪಿಸ್ಕೊಳ್ಳಲು ಒಂದು ಒಳ್ಳೆ ಉಪಾಯ ಅಂದರೆ ಈ ರೀತಿಯಾದಂಥ ಹೆಲ್ದಿ ಸ್ನ್ಯಾಕಿಂಗ್ ಮಾಡುವಂಥದ್ದು, ಈ ಒಂದು ರೀತಿಯಾದಂಥ ಹುರಿದ ಪದಾರ್ಥಗಳನ್ನು ಸೇವನೆ ಮಾಡುವಂಥದ್ದು. ಹೀಗೆ ಮಾಡಿದ್ರೆ ನಿಮಗೆ ಬಹಳ ಉಪಯುಕ್ತ ವೆಯ್ಟ್ ಲಾಸ್ ಮಾಡಲಿಕ್ಕೆ. ಇನ್ನು ಕೊನೆಯದಾಗಿ ಪರಿಹಾರ, ಆಯುರ್ವೇದ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ರೂಕ್ಷ ಉದ್ವರ್ತನ ಅಂತ ಕರೀತಾರೆ. ರೂಕ್ಷ ಉದ್ವರ್ತನ
ಏನು ಹೇಳ್ತಾರೆ ಆ ಗ್ರಂಥಗಳಲ್ಲಿ ಅಂತಂದರೆ, ಉದ್ವರ್ತನಂ ಕಫಹರಂ ಮೇಧಸಃ ಪ್ರವಿಲಾಯನಂ ಅಂತ. ಅಂದರೆ ಉದ್ವರ್ತನಂ ಕಫಹರಂ, ಕಫಹರ ಅಂದರೆ ದೇಹದ ಶರೀರದಲ್ಲಿರುವಂತಹ ಕಫವನ್ನು ಹರ ಕಡಿಮೆ ಮಾಡುತ್ತೆ, ಮತ್ತು ಮೇಧಸ ಮೇಧಧಾತುವನ್ನು ಕೂಡ ಕಡಿಮೆ ಮಾಡುತ್ತೆ ಈ ಒಂದು ಉದ್ವರ್ತನ. ಉದ್ವರ್ತನ ಅಂದರೆ ಇಟ್ಸ್ ನಥಿಂಗ್ ಬಟ್ ಏನೋ ಡ್ರೈ ಪೌಡರ್ ಮಸಾಜ್ ಅಂತ ಹೇಳುವಂಥದ್ದು. ಬಹಳ ಒಂದು ಸರಳವಾದ ಒಂದು ಸೇಫ್ ಆದಂತಹ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಈ ಒಂದು ಡ್ರೈ ಪೌಡರ್ ಮಸಾಜ್ ಮಾಡುವಂಥದ್ದು. ಯಾವುದಪ್ಪ ಪೌಡರ್ಸ್ ಅಂತಂದರೆ, ಬಾರ್ಲೆ ಹಿಟ್ಟನ್ನು ಮಾಡಿಟ್ಕೋಬೋದು, ಅದರಿಂದ ನೀವು ಪೌಡರ್ ಮಸಾಜ್ ಮಾಡ್ಬೋದು. ಅಥವಾ ಹುರುಳಿಕಾಳು, ಹುರುಳಿಕಾಳಿನ ಹಿಟ್ಟು ಮಾಡ್ಬೋದು. ಇದರಲ್ಲೂ ಕೂಡ ಉಷ್ಣವೀರ್ಯ ಇರೋದರಿಂದ ನಿಮಗೆ ಫ್ಯಾಟ್ ಕರಗಲಿಕ್ಕೆ ಸಹಾಯಕ. ಮತ್ತೊಂದು ಅಂತಂದರೆ ತ್ರಿಫಲಾಚೂರ್ಣ. ತ್ರಿಫಲಾಚೂರ್ಣ ಅಂದರೆ ಇದರಲ್ಲಿ ಹರಿತಕ್ಕಿ, ವಿಪಿತಕ್ಕಿ ಮತ್ತು ಆಮಲಕ್ಕಿ, ಈ ಮೂರು ಇಂಗ್ರೀಡಿಯೆಂಟ್ಸ್ ಇರೋದರಿಂದ ಇದು ಒಂದು ಬಹಳ ಅತ್ಯುತ್ಪದವಾದಂತಹ ದ್ರವ್ಯ, ಉದ್ವರ್ತನಕ್ಕೆ ಬಹಳ ಉಪಯುಕ್ತವಾದಂತಹ ದ್ರವ್ಯ. ಈ ಮೂರರಲ್ಲಿ ಯಾವುದಾದ್ರೂ ನೀವು ಪೌಡರ್ನ ತೆಗೆದುಕೊಂಡರೂ ಕೂಡ ಅದಕ್ಕೆ ನೀವು ಅರಿಶಿಣವನ್ನು ಬೆರೆಸಿ ನೀವು ಡ್ರೈ ಪೌಡರ್ ಮಸಾಜ್ನ ಅಪ್ವರ್ಡ್ ಮಸಾಜ್ ಮಾಡುವಂಥದ್ದು. ಹೀಗೆ ಮಾಡಿದಾಗ ಏನಾಗುತ್ತೆ, ಎಕ್ಸೆಸಿವ್ ಫ್ಯಾಟ್ ಎಲ್ಲೆಲ್ಲ ಅಕ್ಯುಮುಲೇಟ್ ಆಗುತ್ತೆ ಅದೆಲ್ಲ ಕರಗಲಿಕ್ಕೆ ಹೆಲ್ಪ್ ಆಗುತ್ತೆ. ಶರೀರದಲ್ಲಿ ಶೇಖರಣೆ ಆಗಿರುವಂತಹ ಟಾಕ್ಸಿನ್ಸ್ ಏನಿರ್ತಲ್ಲ ಅದನ್ನು ಹೊರಹಾಕಲು ಕೂಡ ಬಹಳ ಉಪಯುಕ್ತ ಆಗಿರುವಂಥದ್ದು. ಈ ರೀತಿಯಾಗಿ ಶರೀರದಲ್ಲಿರುವಂಥ ಹೊಟ್ಟೆ ಬೊಜ್ಜುನ ಕಡಿಮೆ ಮಾಡಲಿಕ್ಕೆ ಈ ಒಂದು ರೂಕ್ಷ ಉದ್ವರ್ತನ ಅಥವಾ ಡ್ರೈ ಪೌಡರ್ ಮಸಾಜ್ ಬಹಳನೇ ಒಂದು ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತೆ. ಇದಿಷ್ಟು ನಾವು ಇವತ್ತು ತಿಳ್ಕೊಂಡಂತಹ ಕೆಲವೊಂದು ಉಪಾಯಗಳ ಬಗ್ಗೆ ನಾನು ಹೇಳಿದೆ. ಈ ಉಪಾಯ ಅಥವಾ ಪರಿಹಾರಗಳನ್ನು ಅಷ್ಟೇ ನಾವು ಅವಲಂಬಿತ ಆಗಿರಬಾರ್ದು, ಕೆಲವೊಂದು ಜನರಲ್ ಮೆಷರ್ಸ್ ಕೂಡ ತಾವು ಫಾಲೋ ಮಾಡಬೇಕಾಗತ್ತೆ. ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿರುವ ಹಾಗೆ ದಿನಚರ್ಯದಲ್ಲಿ ಏನು ಹೇಳ್ತಾರೆ, ರಾತ್ರಿ ಬೇಗ ಮಲಗಬೇಕು, ಬೇಗ ಹೇಳಬೇಕು, ಯೋಗ, ಪ್ರಾಣಾಯಾಮ, ಧ್ಯಾನ ಈ ಥರದ ಒಂದು ಕೆಲವೊಂದು ಅಭ್ಯಾಸಗಳನ್ನು ರೂಢಿಸ್ಕೊಳ್ಬೇಕು, ಸಾಧ್ಯವಾದಷ್ಟು ಸ್ಟ್ರೆಸ್ಸನ್ನು ನಿಯಂತ್ರಣದಲ್ಲಿಡಬೇಕು. ಇವೆಲ್ಲ ಒಂದು ನೀವು ಫಾಲೋ ಮಾಡಿದ್ರೆ ಮಾತ್ರ ನಾನು ಹೇಳಿದಂತಹ ಕೆಲವೊಂದು ಪರಿಹಾರಗಳು ನಿಮಗೆ ಉಪಯುಕ್ತ ಆಗುವಂಥದ್ದು. ಯಾಕೆಂದರೆ ವೆಯ್ಟ್ ಲಾಸ್ ಅಥವಾ ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಯಾವುದೇ ರೀತಿಯಾದಂತಹ ಶಾರ್ಟ್ಕಟ್ ಅಂತೂ ಇರೋದಿಲ್ಲ. ಸೊ ಇವತ್ತು ನಾವು ಈ ಒಂದು ಐದು ಪರಿಹಾರಗಳನ್ನು ತಿಳ್ಕೊಂಡಿದ್ವಿ. ಯಾವುದು ಒಂದು ದೀಪನ ಪಾರ್ಚನ ಚಿಕಿತ್ಸೆ ಇರ್ಬೋದು, ಅಗ್ನಿ ಮತ್ತು ಜೀರ್ಣಕ್ರಿಯೆಯನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ನಾವು ಮಾಡಬಹುದು ಅಂತ ತಿಳ್ಕೊಂಡ್ವಿ. ಮತ್ತು ಕೆಲವೊಂದು ಪಥ್ಯಕರ ಆಹಾರಗಳ ಬಗ್ಗೆ ಮಾತಾಡಿದ್ವಿ, ಹೆಸರುಬೇಳೆ, ಮಸೂರ್ ದಾಳು, ಹುರುಳಿ, ಬಾರ್ಲಿ ಮತ್ತು ಸೈಂಧವ ಲವಣ, ಎಷ್ಟು ಪಥ್ಯಕರ ಆಹಾರಗಳ ಬಗ್ಗೆ ಹೇಗೆ ಸೇವನೆ ಮಾಡಬೇಕು ಅಂತ ನಾವು ತಿಳ್ಕೊತಾ ಹೋದ್ವಿ. ಮತ್ತು ಮಜ್ಜಿಗೆ ಬಗ್ಗೆ ಮಾತಾಡಿದ್ವಿ, ಹೆಲ್ದಿ ಸ್ನ್ಯಾಕಿಂಗ್ ಬಗ್ಗೆ ಮಾತಾಡಿದ್ವಿ, ಮತ್ತು ಕೊನೆಯದಾಗಿ ಉದ್ವರ್ತನ ಬಗ್ಗೆ ಒಂದು ಎಕ್ಸ್ಟರ್ನಲ್ ಟ್ರೀಟ್ಮೆಂಟ್ ಉದ್ವರ್ತನದ ಬಗ್ಗೆನೂ ಕೂಡ ನಾವು ತಿಳ್ಕೊತಾ ಹೋದ್ವಿ. ನೀವೆಲ್ಲರೂ ನೀವು ನಿಮ್ಮ ಮನೆಗಳಲ್ಲಿ ಇದನ್ನು ಸರಿಯಾದ ರೀತಿಯಲ್ಲಿ ಪ್ರಯೋಜನ ಪಡ್ಕೊಳ್ತೀರಾ ಅಂತ ನಾನು ಭಾವಿಸ್ತೀನಿ. ವೀಕ್ಷಕರೇ, ನಮಸ್ಕಾರ.